ಕೇಳಿದ್ರೆ ಭಗತ್ ಸಿಂಗ್ ಮೇಲೆ ಭಗತ್ ಸಿಂಗ್ ಅವರು ಇನ್ನೇನು ಗಲ್ಲಿಗೆ ಹೋಗಬೇಕಾದ್ರೆ ಅಲ್ಲಿ ಒಬ್ಬ ಬ್ರಿಟಿಷ್ ಮನುಷ್ಯ ಕೇಳಿದಂತ ನೀ ಇಲ್ಲಿ ನಗಾಗತ್ತಿಯಲ್ಲ ಸಾವಿಗೆ ಹೊಂಟ್ರು ಕೂಡ ಯಾಕೆ ನಗಾಕತ್ತಿ ಅಂತ ಕೇಳಿದಾಗ ಭಗತ್ ಸಿಂಗ್ ಅವರು ಹೇಳಿದ್ರಂತ ನನ್ನ ದೇಶಕ್ಕಾಗಿ ಪ್ರಾಣ ಕೊಡಬೇಕಾದ್ರೆ ನಾನು ನಕ್ಕಂತನ ಪ್ರಾಣ ಕೊಡ್ತೀನಿ ಹಿಂದೆ ನಿಮ್ಮನ್ನ ಇದ್ದವರೆಲ್ಲ ನಿನ್ನ ನಕ್ಕಂತರ ಊರು ಬಿಡಿಸ್ತಾರ ಅಂತ ಹೇಳಿದಂತ ಹಂಗಾದದ ಮುಂದೊಂದು ಏನಂತ ಕೇಳ ದೇಶದ ಮ್ಯಾಲಿನ ಅಭಿಮಾನ ದೇಶ ಅಂದ್ರೆ ಇವನಿಗೆ ಪಂಚ ಪುರಾಣ ಭಗತ್ ಸಿಂಗ ಇನ್ನು ನಮ್ಮ ತರುಣ ನಿದ್ದೆಗೆಡಿಸಿದ್ದ ಅಂಗರಣ ದೇಶದ ಮ್ಯಾಲಿನ ಅಭಿಮಾನ ದೇಶ ಅಂದ್ರೆ ಇವನಿಗೆ ಪಂಚ ಪುರಾಣ ಕಿಶನ್ ಸಿಂಗ ಗಿತ್ತ ತಂದೆ ತಾನ ವಿದ್ಯಾವಂತನಿಗೆ ಮಗನ ಕಿಶನ್ ಸಿಂಗ ಗಿತ್ತ ತಂದೆ ತಾನ ವಿದ್ಯಾವಂತನಿಗೆ ಮಗನ ಹತ್ತೊಂಬತ್ತು ರಾಯೋಳರಾಗ ಸೆಪ್ಟೆಂಬರ್ ತಿಂಗಳ ಇಪ್ಪತ್ತೆಂಟನೇ ತಾರೀಕು ಗ್ರಾಮದಾಗ ತವಿರನ ಜನ ಭಗತ್ ಸಿಂಗ ಇನ್ನು ನವ ತರುಣ ಸರಿ ಭಗತ್ ಸಿಂಗ ಮೂರು ವರ್ಷ ನಾವ್ ಇದ್ದಾಗ ಹೊಲಕ್ ಹೋಗಿರ್ತಾನಂತ ಅವರಪ್ಪ ಹೊಲ್ದಾಗಿರ್ತಾನ ಅಪ್ಪನ ಗೆಳೆಯ ಬಂದಿರ್ತಾನಲ್ಲ ಅವರಪ್ಪನ ಗೆಳೆಯ ಬಂದಾಗ ಇವ ಒಂದ್ ಗಿಡ ನಡೆಸ್ತಿರ್ತಾನಂತಲ್ಲ ಏ ಏನ್ ಮಾಡ್ತಾ ಇದೀಯೋ ಅಂತ ಹೇಳ್ತಾನಂತ ಯಾರು ಭಗತ್ ಸಿಂಗರ ತಂದೆ ಕಿಶನ್ ಸಿಂಗನ ಗೆಳೆಯ ಅವಾಗ ಅವ ಹೇಳ್ತಾನಂತ ಭಗತ್ ಸಿಂಗ ಬಂದೂಕದ ಗಿಡ ಬೆಳೆಸ್ತಾ ಇದ್ದೇನೆ ಅನ್ನ ಏನ ಮೂರು ವರ್ಷದವನಿದ್ದಾಗ ಬಂಗು ಬಂದೂಕದ ಗಿಡ ಬೆಳೆಸ್ತೇನೆ ಅಂದಾಗ ಆ ಕಿಶನ್ ಸಿಂಗನ ಗೆಳೆಯ ಹೋದಂತ ಇವ ಮುಂದೊಂದಿನ ಈ ದೇಶಕ್ಕಾಗಿ ಹೋರಾಡ್ತಾನ ದೊಡ್ಡ ಧೀರನಾಗ್ತಾನ ಅಂತ ಹೇಳಿ ಭಾರತ ದೇಶದ ಭಾರತ ದೇಶದ ಭಾಗ್ಯಭದ್ರ ಭಗತ್ ಸಿಂಗನ ಜನ ಮೆಚ್ಚುವಂತ ಭಾಷಣ ಜನ ಸಂಘ ಕಟ್ಯಾನ ಹೋರಾಟಕ್ಕಾಗಿ ಭಗತ್ ಸಿಂಗ ಆಗ್ಲಿ ನೀಲಗಣ ಸರ್ ಭಗತ್ ಸಿಂಗ್ ಅವ್ರ ವಿಷಯ ಹೇಳಿದ್ರೆ ಬಹಳ ಐತಿ ಅಲ್ಲೊಲ್ಲಿ ಏನೇನಾಗೈತೆ ಅಂತಂದ್ರ ಭಗತ್ ಸಿಂಗ್ ಅವ್ರ ತಂದೆ ಕಿಶನ್ ತಂದೆ ಕಿಶನ್ ಸಿಂಗ್ ಅವ್ರ ನಿನ್ನ ಲಗ್ನ ಮಾಡ್ಬೇಕಂತ ಹೇಳಿ ಪತ್ರ ಬಿಟ್ಟಾಗ ಭಗತ್ ಸಿಂಗ್ ಹೇಳ್ತಾನಂತ ನಾ ಜೀವನದಲ್ಲಿ ಲಗ್ನ ಆಗೋದು ಈ ದೇಶಕ್ಕಾಗಿ ಹುಟ್ಟಿನ ದೇಶಕ್ಕಾಗಿ ಪ್ರಾಣ ಕೊಡ್ತಂತ ಎಂದೂ ಲಗ್ನ ಆಗಿಲ್ಲ ದೇಶಕ್ಕಾಗಿ ದೇಶಕ್ಕಾಗಿ
ಸಾಹಿತ್ಯಗಳನ್ನು ಇಲ್ಲಿ ಬರೆಯುವಂತ ಆಟ ಅಲ್ಲ. ಯಾಕಂದ್ರೆ ಮಹಾತ್ಮರು ಇವನ್ನೆಲ್ಲ ಮನೆಯಾಗ ಕುಂತು ಅರ್ಥ ಮಾಡ್ಕೊಂಡು ಸಾಹಿತ್ಯ ಮಾಡ್ಕೊಂಡು ಹೋಗ್ತೀವಿ ಅಂದ್ರೆ ಚಂದ ಕವಿ ಭಯ ಆಗ. ಯಾಕಂದ್ರೆ ರಾಯಣ್ಣನೂ ಆಗಲಿ, ಇವರು ಆಗಲಿ, ಶಿವಾಜಿ ಮಹಾರಾಜರು ಆಗಲಿ, ಬಸವಣ್ಣವರಾಗಲಿ, ಯಾವಾಗ ಇರಲಿ ದೊಡ್ಡವರು ಪದಗಳು ಹಾಡಬೇಕಾದ್ರೆ ಇಲ್ಲಿ ಬರೋದು ಹಾಡೋಂಗಿಲ್ಲ. ಅವನ್ನ ಅವನ ಮನೆಯಲ್ಲಿ ಜಗಜ್ಯೋತಿ ಬಸವಣ್ಣನ ನೆನೆದು ಮಾಡುವೆ ಭಗತ್ ಸಿಂಗಾಗ ಕೋಟಿ ನನ್ನ ನಮನ ದೇಶದಯಾಭಿಮಾನ ದೇಶದ ಯುವಕ ಪಂಚ ಪ್ರಾಣ ದೇಶದ ವ್ಯಾಭಿಮಾನ ದೇಶದ ಯುವಕ ಪಂಚ ಪ್ರಾಣ ಭಗತ್ ಸಿಂಗ ಎನ್ನು ನವ ತರುಣ ನಿದ್ದೆಗೆಳಿಸಿದ್ದ ಸಂಗೀತ ಹೌದಾ? ಪ್ರತಿಯೊಬ್ಬರು ಬಾಯಾಗ ಹಾಡ ಬರ್ತೈತಲ್ಲ, ಸೂಪರ್.